गाली जनार्दन रेड्डी अवरु तम्म कल्याण राज्य प्रगति पक्ष घोषणे माडिद वेदिकेयल्लि आ प्रेस मीट नल्ले स्फोटक हेळिकेयोंदन्न कोट्टिद्दारे। ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ರಾಜ ಹುಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಮೋಸ ಮಾಡಿದೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಅಷ್ಟೇ ಅಲ್ಲ, ಇವತ್ತು ನಾನು ಕೂಡ ಪಕ್ಷದಲ್ಲಿ ಇದ್ದಿದ್ರೆ ಬಿ ವೈ ವಿಜೇಂದ್ರ ಅವರ ಜೊತೆಯಲ್ಲಿ ಸೇರಿಕೊಂಡು 130ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವಂತಹ ತಾಕತ್ತನ್ನು ಹೊಂದಿರ್ತಿದ್ವಿ। ಇವತ್ತಿಗೂ ಬಿ ವೈ ವಿಜೇಂದ್ರ ಅವರಿಗೆ ಅಂಥದ್ದೊಂದು ದಮ್ಮಿದೆ, ಧೈರ್ಯ ಇದೆ, ತಾಕತ್ತಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ। ಒಂದು ಪ್ರಕರಣವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಯಾವಾಗ ಬಿ ವೈ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಮೋಸ ಮಾಡಿತು ಅಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಎಂತಹ ಒತ್ತಡದಲ್ಲಿದ್ದರು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ। ಹಾಗಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಯಾವ ವಿಚಾರವನ್ನು ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಮೋಸ ಮಾಡಿದೆ ಅನ್ನುವಂತಹ ಪ್ರಕರಣವನ್ನು ಉಲ್ಲೇಖಿಸಿದ್ದಾರೆ ಅನ್ನೋದನ್ನ ಮೊದಲಿಗೆ ನೋಡ್ಬಿಡಿ। ವರುಣಾ ಕ್ಷೇತ್ರದಲ್ಲಿ ಬಹಳಷ್ಟು ತಿಂಗಳ ಕಾಲ ಕೆಲಸ ಮಾಡಿ ಅಲ್ಲಿ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು। ಪಕ್ಷದ ಸಂಘಟನೆಗೋಸ್ಕರ ನೀನು ಇಡೀ ರಾಜ್ಯದಲ್ಲಿ ಕೆಲಸ ಮಾಡೋದಾದ್ರೆ ಪರವಾಗಿಲ್ಲ, ವರುಣಾ ಕ್ಷೇತ್ರದಲ್ಲಿ ನೀನು ಸ್ಪರ್ಧೆ ಮಾಡೋದೇ ಆಯಿತು ಅಂತಂದರೆ ಬೇಡ ಅಂತ ಹೇಳಿದರೆ ಚೆನ್ನಾಗಿರ್ತಿತ್ತು। ಒಬ್ಬ ತಂದೆ ತನ್ನ ಮಗನ ನಾಮಿನೇಷನ್ಗೋಸ್ಕರನೇ ಹೋಗಿ ಸಹಸ್ರಾರು ಜನಗಳನ್ನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ವಿಜೇಂದ್ರ ಇಲ್ಲಿ ನಿಲ್ಲಲ್ಲ ಅಂತೇಳಿ ವರುಣಾ ಕ್ಷೇತ್ರದಿಂದ ಅಂತೇಳಿ ಅವ್ರ ಬಾಯಲ್ಲಿ ಅವ್ರು ಹೇಳಬೇಕು ಅಂತಂದರೆ ಏನೆಲ್ಲ ಒತ್ತಡಗಳಿತ್ತು ಅದು ಭಗವಂತನಿಗೆ ಗೊತ್ತಾಗಬೇಕು। ನೋಡಿ, ವರುಣಾದಲ್ಲಿ ಸ್ಪರ್ಧಿಸುವಂತಹ ತುಂಬ ಆಸೆ, ಉತ್ಕಟ ಭಯಕ್ಕೆ ವಿಜೇಂದ್ರ ಅವರಲ್ಲಿತ್ತು। ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೇಬೇಕು ಅಂತ ಸಂಘಟನೆಯನ್ನೂ ಮಾಡಿದರು ವಿಜೇಂದ್ರ ಅವರು। ಆದರೆ ವಿಜೇಂದ್ರ ಅವರು ಇನ್ನೇನು ನಾಮಿನೇಷನ್ ಹಾಕಬೇಕು, ಸಾವಿರಾರು ಜನ ಅಭಿಮಾನಿಗಳ ಜೊತೆಯಲ್ಲಿ ಖುದ್ದು ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರು ವೇದಿಕೆ ಹತ್ತಿ ನಿಂತಿದ್ದಾಗ ಹೈಕಮಾಂಡ್ ಕಡೆಯಿಂದ ಒಂದು ಫೋನ್ ಕಾಲ್ ಬರುತ್ತೆ। ಆ ಫೋನ್ ಬಂದಮೇಲೆ ಖುದ್ದು ಯಡಿಯೂರಪ್ಪ ಅವರೇ ಬಂದು ಮೈಕ್ ತೊಗೊಂಡು ಹೇಳ್ತಾರೆ ವಿಜೇಂದ್ರ ಅವರು ಇಲ್ಲಿ ಸ್ಪರ್ಧಿಸೋದಿಲ್ಲ ಅಂತ। ಅಷ್ಟರ ಮಟ್ಟಿಗೆ ಓರ್ವ ತಂದೆಗೆ ಮಗನನ್ನು ಇನ್ನೇನು ನಾಮಿನೇಷನ್ ಮಾಡಿಸ್ಬೇಕು ಅನ್ನುವಷ್ಟರಲ್ಲಿ ಹೈಕಮಾಂಡ್ನ ಮಾತು ಕೇಳಿಕೊಂಡು ಅದ್ಯಾವ ಒತ್ತಡದಲ್ಲಿ ಅವರು ಅವತ್ತು ವಿಜೇಂದ್ರ ಅವರನ್ನು ಸಮಾಧಾನ ಮಾಡಿ ನಾಮಿನೇಷನ್ ಹಾಕೋದು ಬೇಡ ಅಂತ ಕರ್ಕೊಂಬಂದ್ರೋ ಗೊತ್ತಿಲ್ಲ, ಅವತ್ತು ಅವರಿಗೆ ತುಂಬ ನೋವಾಗಿತ್ತು ಅನ್ನೋ ಮಾತನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ। ಅಷ್ಟೇ ಅಲ್ಲ, ನನ್ನನ್ನು ಬಳಸಿಕೊಂಡಿದ್ದರೆ ಬಿ ಜೆ ಪಿಗೆ 134 ಸ್ಥಾನ ಸಿಕ್ತಿತ್ತು, ವಿಜೇಂದ್ರ ಅವರಿಗೆ ಟಿಕೆಟ್ ಸಿಗಬೇಕಿತ್ತು, ಅವರು ಕೂಡ ಬಿ ಜೆ ಪಿಯ ಬಲಿಷ್ಠ ನಾಯಕರಾಗಿ ಬೆಳೀತಾರೆ, ನಾಡಿನ ಮಾಸ್ ಲೀಡರ್ ಆಗ್ತಾರೆ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ। ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ನಿಜವೇ ಆಗಿದ್ದರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರಿಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಹೈಕಮಾಂಡ್ ಮೋಸನೇ ಮಾಡುತ್ತಲ್ವ, ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತಾರೆ ಅನ್ನುವಂತಹ ಕನಸಿತ್ತು ಬಿ ಎಸ್ ವೈಗೆ ವಿಜೇಂದ್ರ ಅವರನ್ನು, ಅದನ್ನು ಹೈಕಮಾಂಡ್ ಮಾಡಲಿಲ್ಲ। ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು, ಅದನ್ನು ಮಾಡ್ತಿಲ್ಲ। ಆ ಜಾಗಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರ ಜಾಗಕ್ಕೆ ಬಿಜೆಪಿ ರಾಷ್ಟ್ರೀಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರನ್ನು ತಂದು ಕೂರಿಸುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿರುವಂತಹ ಸಂದರ್ಭದಲ್ಲಿ ಬಿ ಎಸ್ ವೈ ಅದ್ಯಾವ ನಿರೀಕ್ಷೆಯಲ್ಲಿ, ಅದ್ಯಾವ ಧೈರ್ಯದಲ್ಲಿ, ಅದ್ಯಾವ ಭರವಸೆಯಲ್ಲಿ ತಮ್ಮ ಪುತ್ರನಿಗೆ ಬಿಜೆಪಿ ಹೈಕಮಾಂಡ್ ಮಹತ್ವದ ಹುದ್ದೆ ನೀಡುತ್ತೆ ಅಂತ ಕಾದುಕೊಳ್ತಾರೆ? ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಬಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಆಡಿದಂತಹ ಈ ಮಾತು, ನೊಂದಂತಹ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಸುಳ್ಳನ್ನು ಹೇಳ್ತಾನಾ ನಿಜ ಹೇಳ್ತಾನಾ ಅಂತ ಲೆಕ್ಕ ಹಾಕೋಕ್ಕೆ ಮುಂಚೆ ಬಿ ಎಸ್ ವೈ ಈಗಾಗಲೇ ಎಲ್ಲ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ, ಕಾಟಾಚಾರಕ್ಕೆ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ದೆಹಲಿಯ ಮಹತ್ವದ ಸಭೆಗಳಿಗೆ ಅವರನ್ನು ಕರೀತಿಲ್ಲ। ಇಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರಿಗೆ ನಿಜಕ್ಕೂ ಹೈಕಮಾಂಡ್ ಮೋಸ ಮಾಡಿದೆಯಾ? ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿರುವಂತಹ ಭವಿಷ್ಯದ ಪ್ರಕಾರ ಬಿ ಜೆ ಪಿ ನಿಜಕ್ಕೂ ಬಿ ವೈ ವಿಜಯೇಂದ್ರ ಅವರನ್ನು ಮುಂದಾಳುವನ್ನಾಗಿ ಮಾಡಿಕೊಂಡ್ರೆ 130 ಅಧಿಕ ಸ್ಥಾನಗಳನ್ನು ಗೆಲ್ತಾರ? ಗಾಲಿ ಜನಾರ್ದನ್ ರೆಡ್ಡಿ ಅವರ ಈ ಹೇಳಿಕೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ।